ಪೂಜೆಂಗ್ ವಿಷಯ ತಿಳ್ಸೋಣ ಅಂದ್ರೆ ಲೈನ ಸಿಗ್ತಿಲ್ವಲ್ಲ. ಹೇಗಾದ್ರು ನಾನು ನನ್ನ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳೇಬೇಕಲ್ಲ. ಏನ್ ಮಾಡೋದು? ಆಸ್ ಯೂಶುವಲ್ ಇದ್ದೇ ಇದೆಯಲ್ಲ ಬಚ್ಚಿಟ್ಟಿರೋ ನನ್ನ ಹೃದಯದ ಫೋಟೋ ಜೊತೆ ಮಾತಾಡಿ ನನ್ನ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂಡ್ರಾಯ್ತು. ಬಚ್ಚಿಟ್ಟಿರೋ ಹೃದಯದ ಫೋಟೋನ ಹಾಗಾದ್ರೇನು? ಓಹೋ, ಪೂಜಾ ಅಶ್ವಿನ್ ಇರೋ ಫೋಟೋ ಇದನ್ನೇನ ಇವನು ಹೃದಯದ ಫೋಟೋ ಅಂತ ಹೇಳಿದ್ದು? ಮಾಡ್ತೀನಿ ನಿನಗೆ. ನಾನು ಖುಷಿಯಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ನೀನು ಫೈಲ್ ಮಾಡಿರೋ ಟೆಂಡರ್ ಓಕೆ ಆಗಿ ಆರ್ಡರ್ ನಮ್ದಾಯ್ತು. ಈ ಹಿಂದೆ ಕೂಡ ಎಷ್ಟೋ ಟೆಂಡರ್ ವಿಚಾರದಲ್ಲಿ ನಾನು ಗೆದ್ದಿದ್ರು ಕೂಡ ಈ ಗೆಲುವು ಮಾತ್ರ ನನಗೆ ತುಂಬ ಸ್ಪೆಷಲ್. ಯಾಕೆ ಹೇಳು? ಇದಕ್ಕೆ ಕಾರಣ ನೀನು. ಯಾಕೆಂದರೆ ಈ ಟೆಂಡರ್ ಕೋಟ ಮಾಡಿದ್ದು ನೀನೆ. ಅದಕ್ಕೆ ನಾನು ನಿನಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ. ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ಇವಳೆಂತ ಜಾದುಗಾತಿ ಅಂತ ಯಾರಿಗಾದ್ರೂ ಗೊತ್ತ? ಇವಳೇನೆ ಕಾಣುತ್ತಾಳೆ ನಂಗೆ ಅಪ್ಪ ಎತ್ತ ಸುತ್ತ. ಹೋ ಹುಡುಗಿ ಮೋಡಿ ನಿನ್ನ ನೋಡಿ, ಹೋ ಹುಡುಗಿ ಮೋಡಿ ನಿನ್ನ ನೋಡಿ, ಹೋ ಹುಡುಗಿ ಮೋಡಿ ನಿನ್ನ ನೋಡಿ, ಹೋ ಹುಡುಗಿ ಮೋಡಿ ನಿನ್ನ ನೋಡಿ. ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ಫೋಟೋ ಇಟ್ಕೊಂಡೇ ಅವನ ಇಮೇಜ್ ಮಾಡ್ಕೊಂಡು ಈ ರೀತಿ ಆಡ್ತಿದ್ದಾನೆ. ಒಂದು ವೇಳೆ ಅವಳೇನಾದ್ರೂ ನೇರವಾಗಿ ಸಿಕ್ಕಿದ್ರೆ ಅಯ್ಯಯ್ಯಪ್ಪ ಅಷ್ಟೇ. ಹಲೋ ಡಾರ್ಲಿಂಗ್. ಸಾರಿ ಅಶ್ವಿನ್, ನೀನು ತುಂಬಾ ಸಲ ನನಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡಿದ್ಯಾ, ಬಟ್ ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ, ಅದಕ್ಕೆ ಫೋನ್ ನಾಟ್ ರೀಚಬಲ್ ಬಂತು ಅನ್ಸುತ್ತೆ. ಹೋಗ್ಲಿ ಬಿಡು ಪೂಜಾ, ತಡವಾದ್ರೂ ಸಿಕ್ಕಿದ್ಯಲ್ಲ, ನನಗಂತೂ ತುಂಬಾ ಖುಷಿ ಆಯ್ತು. ನೀ ನಂಬರ್ ನಾಟ್ ರೀಚಬಲ್ ಆಗಿದ್ರಿಂದ ಇವತ್ತು ನಿನ್ನ ಫೋನ್ಗೆ ಸಿಗೋದಿಲ್ಲ ಅನ್ಕೊಂಡು ಆಸ್ ಯೂಶುವಲ್ ನಾನು ಬಚ್ಚಿಟ್ಟಿದ್ದ ಹೃದಯದ ಅದೇ ನಿನ್ನ ಫೋಟೋ ಜೊತೆ ಮಾತಾಡ್ತಾ ಕಲ್ಪನೆಯಲ್ಲಿ ನನ್ನ ಕಣ್ಣೆದುರುಗಡೆನೆ ಕೂರಿಸ್ಕೊಂಡು ಮುದ್ದು ಮಾಡಿ ಒಂದೆರಡು ಡ್ಯಾನ್ಸ್ ಸ್ಟೆಪ್ಸ್ ಹಾಕಿ ನಾನು ನನ್ನ ಹ್ಯಾಪಿ ಫೀಲಿಂಗ್ಸ್ನ ಶೇರ್ ಮಾಡ್ಕೋತಾ ಇದ್ದೆ. ಅಷ್ಟ್ರಲ್ಲಿ ನೋಡು, ನಿನ್ನ ಫೋನೇ ಬಂತು. ಓಹೋ ಹೌದಾ? ಅಂತ ಸಂತೋಷದ ವಿಷಯ ಏನು?
ನಿನ್ ಕೋಟಾ ಮಾಡಿದ ಕಾಂಪಿಟೇಟಿವ್ ಟೆಂಡರ್ ನಮ್ದಾಯ್ತು ಡಾರ್ಲಿಂಗ್. ವೆರಿ ಗುಡ್, ಕಂಗ್ರಾಟ್ಸ್ ಅಶ್ವಿನ್. ಅಯ್ಯೋ, ನೀ ನಂಗ್ ಕಂಗ್ರಾಟ್ಸ್ ಹೇಳೋದಕ್ಕಿಂತ ಮುಂಚೆ ನಾನು ನಿಂಗೆ ಥ್ಯಾಂಕ್ಸ್ ಹೇಳಬೇಕು ಸ್ವೀಟ್ ಹಾರ್ಟ್. ಥ್ಯಾಂಕ್ಸ್ ಯಾಕೆ? ಹೇಳಿದ್ನಲ್ಲ ಪೂಜಾ, ಕೊಟೇಶನ್ ಕೋಟಾ ಮಾಡಿದ್ದು ನೀನಲ್ವಾ, ಅದಕ್ಕೆ. ಸೊ ಈ ಗೆಲುವು ನಿನಗೆ ಸಲ್ಲಬೇಕು, ಅದಕ್ಕೆ ನಾನಿವಾಗ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಎಕ್ಸ್ಕ್ಯೂಸ್ ಮೀ, ನಾನು ನಿನ್ನ ಲೈಫ್ ಪಾರ್ಟ್ನರ್ ಆಗಿರೋಳು, ನನಗೆ ನೀನು ಥ್ಯಾಂಕ್ಸ್ ಹೇಳೋ ಅಗತ್ಯ ಇಲ್ಲ. ನಿನ್ ಗೆಲುವು ನನ್ ಗೆಲುವು, ಓಕೆನಾ? ಓಕೆ ಓಕೆ ಮೈ ಡಿಯರ್, ಮೈ ಡಿಯರ್ ಬಾಸ್, ಮೈ ಡಿಯರ್ ಜೀವ, ಮೈ ಡಿಯರ್ ಜೀವದ ಗೆಳತಿ, ಮೈ ಡಿಯರ್ ಅರ್ಧಾಂಗಿ, ಏನೇ ಆಗ್ಲಿ ಒಟ್ಟಾರೆ ನೀನು ನನ್ನ ಅದೃಷ್ಟ ದೇವತೆ. ನೀನು ನನ್ನ ಹೆಂಡತಿಯಾಗಿ ನಮ್ಮನೆಗೆ ಎಂಟ್ರಿ ಕೊಟ್ಮೇಲೆ ನೆಕ್ಸ್ಟ್ ಗಳಿಗೆಯಿಂದ ನೋಡ್ತಿರೋ. ನಾನು ನನ್ನ ಹೆಗಲ ಮೇಲೆ ಅಲ್ಲ ಅಲ್ಲ ನನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿ ಮುದ್ದಾಡ್ತೀನಿ. ಸಾಕು ಸಾಕು ಅಶ್ವಿನ್, ಬಿಟ್ರೆ ನಾನ್ ಸ್ಟಾಪ್ ಆಗಿ ಮುದ್ದೊಟ್ಕೊಂಡೇ ವರ್ಣಿಸ್ತಾ ಇರ್ತೀಯ ಅನ್ಸುತ್ತೆ. ನನ್ನ ಡಾರ್ಲಿಂಗ್ನ ನಾನು ಎಷ್ಟು ಬೇಕಾದ್ರೂ ವರ್ಣಿಸ್ತೀನಿ, ಎಷ್ಟು ಬೇಕಾದ್ರೂ ಹೊಗಳ್ತೀನಿ. ಮಧ್ಯದಲ್ಲಿ ನೀನ್ ಯಾಕೆ ಚೆಕ್ ಪೋಸ್ಟ್ ಆಗ್ತೀಯಾ? ಎಲ್ಲ ಫೋನಲ್ಲಿ ಖಾಲಿ ಆದ್ರೆ ಹೇಗೆ, ಲೈವ್ಗೂ ಸ್ವಲ್ಪ ಉಳಿಸ್ಕೋ. ಓಹೋ ಹೋ, ಆಸೆ ನೋಡು. ಏ ಪೂಜಾ, ಇದು ಖಾಲಿ ಆಗೋ ಕಣಜ ಅಲ್ಲ. ನೀನ್ ಬೇಡ ಅಂದ್ರು ನಾನ್ ಮಾತ್ರ ಬಿಡಲ್ಲ. ನನ್ನ ಆಸೆ ತೀರೋವರೆಗೂ ನಾನು ಕೊಡ್ತಾನೆ ಇರ್ತೀನಿ. ತಗೋ. ಈ ವಿಷಯದಲ್ಲಿ ಅರ್ಜುನೆ ಪಂಟ ಅಂದ್ಕೊಂಡ್ರೆ ಇವನು ಅವನನ್ನೇ ಮೀರಿಸ್ತಾನೆ. ಮೇಡಮರೇ, 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 ಡಾರ್ಲಿಂಗ್, ಡಾರ್ಲಿಂಗ್, ಎಲ್ಲಿ ಹೊರಟೋಗ್ಬಿಟ್ರು? ಕಾಣಿಸ್ತಾನೆ ಇಲ್ವಲ್ಲ? ಈ ವಿಡಿಯೋ ತೋರಿಸೋಣ ಅಂತ ಬಂದ್ರೆ ಕಾಣ್ತಾನೆ ಇಲ್ವಲ್ಲಪ್ಪ? ಆ ಅಶ್ವಿನ್ ನೋಡು, ಮದುವೆ ಆಗದೇ ಇರೋ ಹುಡುಗಿ ಜೊತೆ ಯಾವ ರೀತಿ ರೊಮ್ಯಾನ್ಸ್ ಮಾಡ್ತಾನೆ. ನಾನ್ ರೊಮ್ಯಾನ್ಸ್ ಮಾಡೋಣ ಅಂದ್ರೆ ಮೇಡಮರು ಕೈಗೆ ಸಿಗೋದಿಲ್ಲ. ಅಯ್ಯೋ, ಈಗೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ಅಂತ ಹಾಡ್ ಹೇಳ್ತಾ. ಅಯ್ಯೋ, ಫಸ್ಟ್ ಈ ವಿಡಿಯೋ ತೋರಿಸ್ಬೇಕು ಮೇಡಮರೇ. ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿ ಮಲಗ. ಅನುಮ, ಒಳ್ಳೆ ಮುಂಡಲಿದ್ದಾಗ ಕಾಳಿಕಾ ದೇವಿ ಎಂಟ್ರಿ ಕೊಟ್ರು. ಅತ್ತೆಯವರೇ, ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಪೂಜೆ ಗೀಜೆ ಎಲ್ಲ ಸಾಂಗೋಪಾಂಗವಾಗಿ ನಡೀತಾ? ಹಾ, ಎಲ್ಲ ಚೆನ್ನಾಗಾಯ್ತು. ಅನು ಯಶೋಧ ಎಲ್ಲಿ? ಅನು ರೂಮ್ ನಲ್ಲಿ ಇರ್ಬೇಕು, ಯಶೋಧನ ನಾನೇ ಹುಡುಕ್ತಾ ಇದ್ದೀನಿ. ಯಾಕೆ ಹುಡುಕ್ತಾ ಇದ್ರಿ? ಮೇಡಮರೇ, ಪ್ರೇಮಲೋಕದ ಪಾಠ ಹೇಳ್ಕೊಡಕ್ಕೆ. ಏನು? ಅಲ್ಲ, ಟಿವಿನಲ್ಲಿ ಪ್ರೇಮಲೋಕದ ಸಾಂಗ್ ಬರ್ತಾಯ್ತು, ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಅಲ್ವಾ, ಅದಕ್ಕೆ ತೋರ್ಸೋಣ ಅಂತ. ಅಳಿಂದ್ರೆ, ಈ ವೇಸ್ಟ್ ಮಾತನ್ನ ಸ್ವಲ್ಪ ನಿಲ್ಲಿಸ್ತೀರಾ? ಸರಿ ಅತ್ತೆಯವರೇ. ಅನು, ಇವತ್ ದೇವಸ್ಥಾನದಲ್ಲಿ ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸ್ದೆ. ಅದರ ಪರಿಣಾಮ ನಿನ್ಗೊಂದು ಸಂತೋಷದ ವಿಷಯ ಏನ್ ಗೊತ್ತಾ? ಏನಜ್ಜಿ ಅದು? ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಅಚ್ಚಕ್ರ ಮೂಲಕ ಒಬ್ಬ ಜ್ಯೋತಿಷರು ಪರಿಚಯ ಆಯ್ತು. ಅವ್ರ ಹತ್ರ ನಾನು ನಿನ್ ಮದುವೆ ಬಗ್ಗೆ ಕೇಳಿದೆ, ಹಾಗೆ ಅಶ್ವಿನ್ ಬಗ್ಗೆನೂ ಕೇಳಿದೆ. ಸದ್ಯಕ್ಕೆ ಅವನು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಆಟ ಮಾಡ್ತಾ ಇದ್ರು, ಮುಂದಕ್ಕೆ ಅವನು ಖಂಡಿತವಾಗ್ಲೂ ನಿನ್ನ ಮದುವೆ ಮಾಡ್ಕೊಂತಾನೆ ಅಂತ ಹೇಳಿದ್ರು. ಮೊಮ್ಮಗಳೇ, ಆಮೇಲೆ ಇನ್ನೊಂದು ವಿಷಯ,
ಅರ್ಜುನ್ ಆ ಸೇವಂತಿ ಸರಿ ಹಿಡ್ಕೊಂಡು ಹೇಗ್ ಓಡಾಡ್ತಿರ್ತಾನೋ, ಮದ್ವೆ ಆದ್ಮೇಲೆ ಅಶ್ವಿನ್ ಕೂಡ ನಿನ್ ಸರಿಗೆ ಹಿಡ್ಕೊಂಡು ಓಡಾಡ್ತಿರ್ತಾನಂತೆ. ಹ್ಮ್, ಆಸೆ ತೀರೋವರೆಗೂ ನಾನು ಕೊಡ್ತಾನೇ ಇರ್ತೀನಿ. ತಗೋ. ಅಳೀಂದ್ರೆ ಯಾಕೆ ನಗ್ತಾ ಇದ್ದೀರಾ ನೀವು? ಅದು ಅದು ಏನಿಲ್ಲತ್ತೆ, ಅದು ಅಶ್ವಿನ್ ಪೂಜಾ. ಏನ್ ಅಶ್ವಿನ್ ಪೂಜಾ? ಅದು ಅನು ಹೆಸರಲ್ಲಿ ಪೂಜೆ ಮಾಡಿಸ್ತೇನೆ ಅಂತ ಹೇಳಿದ್ರಲ್ಲ, ಹಾಗೆ ಅಶ್ವಿನ್ ಹೆಸರಲ್ಲಿ ಪೂಜೆ ಮಾಡಿಸ್ತೇನೋ ಅಂತ ಕೇಳಕ್ ಹೋಗಿ ನಗ್ಬಿಟ್ಟೆ, ಕ್ಷಮಿಸಿ. ಅತ್ತೆ ಅವ್ರೆ, ಬಿಸಿಲಲ್ಲಿ ಹೋಗಿ ಬಂದಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಿ ಹೋಗಿ. ಅಮ್ಮ, ಈಗ ಏನಾಯ್ತು ಅಂತ ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ಯಾ? ಇನ್ನು ಏನಾಗ್ಬೇಕು? ಅತ್ತೆ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಹೀಗೆ ಹೇಳ್ತಿದ್ಯಲ್ಲ ನೀನು. ಅಯ್ಯೋ ರಾಮ, ಈಗ ಅಜ್ಜಿ ಸೇವಂತಿ ವಿಷಯಕ್ಕೆ ಏನಾದ್ರೂ ಬೈದ್ರ? ಇಲ್ಲ ತಾನೆ, ಫಾರ್ ಅ ಚೇಂಜ್ ನಮ್ಮಿಬ್ಬರನ್ನೂ ಅವರು ಹೊಗಳಿದ್ರು. ಅಶ್ವಿನ್ಗೆ ನಮ್ಮಿಬ್ರು ತರನೇ ಇರ್ಬೇಕು ಅಂತ ಅವರು ಆಸೆ ಪಡ್ತಿದ್ರಲ್ವಾ? ಅಯ್ಯೋ, ಇದಕ್ಕಿನ್ನ ಖುಷಿ ಪಡೋದ್ ಏನಿದ್ಯಮ್ಮ? ಅರ್ಜುನ, ನಿನಗ್ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಕಣೋ. ಅತ್ತೆ ಅಶ್ವಿನ್ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾನೆ ಅಂತ ಹೇಳಿದ್ರು. ಯಾರೋ ಅದು? ಇನ್ಯಾರು ಹೆಂಡ್ತಿನ? ಏ, ಅದೇ ಯಾರೋ ಅವನ್ ಹೆಂಡ್ತಿನ ಅಮ್ಮ. ಅರ್ಜುನ, ನನಗ್ ಸಿಟ್ಟು ಬರ್ಸ್ಬೇಡ ನೀನು. ಅವ್ರ ಮಾತ್ ಕೇಳಿ ನನ್ಗೆ ತುಂಬಾ ಭಯ ಆಯ್ತು. ನಿನ್ಗೆ ಹುಡುಗಾಟ ಆಗೋಗಿದೆ. ಇದ್ರಲ್ಲಿ ಭಯ ಪಡೋಂಥದ್ ಏನಿದ್ಯಮ್ಮ? ಅರ್ಜುನ, ಅತ್ತೆ ಹೇಳಿದ್ರು ಅಶ್ವಿನ್ ಅನ್ನು ಮದ್ವೆ ನಡೆಯುತ್ತೆ ಅಂತ. ನಿನ್ಗೇನು ಅನಿಸ್ತಾನೆ ಇಲ್ವೇನೋ? ಅವ್ರು ಹೇಳ್ಬಿಟ್ರೆ ಮದ್ವೆ ನಡೆದು ಬಿಡುತ್ತಾ? ಅಯ್ಯೋ, ಅವ್ರು ನಮ್ಗೆ ಹೇಳಿದ್ರು ಕಣೋ. ಆದ್ರೆ ಅತ್ತೆಗ್ ಹೇಳಿದ್ದು ಆ ಜ್ಯೋತಿಷರು. ಅವ್ರೇನ್ ಬ್ರಹ್ಮನ ಹಣೆ ಬರಹನ ತಿದ್ದು ಬರೆಯಕ್ಕೆ? ಒಳ್ಳೆ ಪೆದ್ದಿ ತರ ಮಾತಾಡ್ಬೇಡ. ತಿದ್ದಿ ಬರ್ದಿರ್ತಾರೆ ಅಂತ ಅತ್ತೆ ಹೇಳಿದ್ರು. ಅಶ್ವಿನ್ ಹಣೆಲಿ ಅನು ಹೆಸರೇ ಬರ್ದಿದ್ರೆ? ಹಾಗ ಅನು ಹೆಸರೇ ಬರ್ದಿದ್ರೆ ನಾನು ನೀನಲ್ಲ, ಆ ಬ್ರಹ್ಮ ಬಂದ್ರು ಏನು ಮಾಡಕ್ಕಾಗಲ್ಲ. ಒಂದ್ ವೇಳೆ ಅಜ್ಜಿ ಹೇಳ್ದಾಗೆ ಅನು ಹೆಸರು ಇದ್ದಿದ್ರೆ ಇಷ್ಟೊತ್ತಿಗೆ ಅವರಿಬ್ರು ಮದ್ವೆ ಆಗಿ ಯಾವುದೋ ಕಾಲ ಆಗ್ಬೇಕಾಗಿತ್ತು. ಅದು ಬಿಟ್ಟು ಮುಹೂರ್ತದವರೆಗೂ ಬಂದು ಇನ್ನೇನ್ ತಾಳಿ ಕಟ್ಟಬೇಕು ಅನ್ನೋವಾಗ ಮದ್ವೆ ಮುರಿದು ಬೀಳ್ತಿರ್ಲಿಲ್ಲ. ಬ್ರಹ್ಮ ಸುಮ್ ಸುಮ್ನೆ ಒಂದ್ ಪಾತ್ರನ ಸೃಷ್ಟಿ ಮಾಡಿ ಪರಸ್ಪರ ಪರಿಚಯ ಮಾಡಿಸಲ್ಲ. ಈಗ ನನ್ನ ಸೇವಂತಿನ ತಗೋ ಅಥವಾ ಅಶ್ವಿನ್ ಪೂಜಾನೇ ತಗೋ, ಎಲ್ಲದಕ್ಕೂ ಒಂದ್ ಅರ್ಥ ಇಟ್ಟೇ ಬೆಸ್ದಿರ್ತಾನೆ. ಇರ್ಬಹುದು ಅರ್ಜುನ, ಆದ್ರೆ ಅನು ಕೂಡ ಅವನ್ ಸೃಷ್ಟಿ ಮಾಡಿರೋ ಪಾತ್ರನೇ ಅಲ್ವಾ? ಆಫ್ ಕೋರ್ಸ್. ಒಳ್ಳೆದ್ರ ಜೊತೆ ಕೆಟ್ಟದನ್ನ ಸೃಷ್ಟಿ ಮಾಡಿದಾಗ್ಲೇ ಒಳ್ಳೆದ್ರ ಬೆಲೆ ನಮ್ಗೆಲ್ಲ ಗೊತ್ತಾಗೋದು, ಅದ್ರ ಮೌಲ್ಯ ಹೆಚ್ಚಾಗೋದು. ಈಗ ರಾವಣ ಇಲ್ದೆ ಹೋಗಿದ್ರೆ ರಾಮನ್ ಗುಣ ಹೈಲೈಟ್ ಆಗ್ತಿತ್ತ? ಯೋಚನೆ ಮಾಡಿ ನೀನೆ. ಅಮ್ಮ, ಜೀವನದಲ್ಲಿ ಪ್ರತಿದಿನ ಪ್ರತಿಕ್ಷಣ ಒಳ್ಳೆ ಪಾತ್ರಗಳು ಒಳ್ಳೆ ದೃಶ್ಯಗಳೇ ಇರಲ್ಲ. ಆ ದೇವರು ಕೂಡ ಇಂಥ ಡಮ್ಮಿ ಜ್ಯೋತಿಷಿಗಳನ್ನ ಕ್ರಿಯೇಟ್ ಮಾಡಿ ಅಜ್ಜಿ ಮುಖಾಂತರ ನಿಂತಲೆಗೆ ಹುಳ ಬಿಟ್ಟು ಆ ಹುಳನ ನನ್ನ ತಲೆಗೂ ಬಿಟ್ಟು ನನ್ನ ತಲೆನು ಹಾಳು ಮಾಡ್ಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ನಾವ್ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಇವೆಲ್ಲ ಊಫಿ ಸೀನ್ಗಳು, ತಲೆಯಿಂದ ತೆಗ್ದಾಕ್ ಬಿಡ್ಬೇಕು. ಅರ್ಜುನ, ಇರು ಇರು ನೋಡು, ಆ ಜ್ಯೋತಿಷಿ ಹೇಳಿದ್ರಲ್ಲಿ ನನಗ್ ಒಂದ್ ಪಾಯಿಂಟ್ ಅಂತೂ ಇಷ್ಟ ಆಯ್ತು. ಅಶ್ವಿನ್ ತನ್ನ ಹೆಂಡ್ತಿನ ಹೆಗಲ್ ಮೇಲೆ ತಲೆ ಮೇಲೆಲ್ಲ ಹೊತ್ಕೊಂಡು ಮೆರೆಸ್ತಾನೆ ಅಂತ ಹೇಳಿದ್ರಲ್ಲ, ಅದಂತೂ ಕರೆಕ್ಟು. ಆದ್ರೆ ಆ ಹೆಂಡ್ತಿ ಅನು ಅಲ್ಲ, ದಟ್ ಇಸ್ ಪೂಜಾ.
ಅಮ್ಮ, ಈ ಜನ್ಮದಲ್ಲ ಏಳೇಳು ಜನ್ಮದಲ್ಲೂ ಪೂಜನ ಬಿಟ್ಟು ಬೇರೆ ಯಾರ ನೆಳನ್ನು ಹತ್ತಿರಕ್ಕೂ ಸೇರಿಸಲ್ಲ ನನ್ನ ತಮ್ಮ ನೋಡ್ತಾ ಇರು. ಸರಿ, ನನ್ನ ಕೆಲಸ ಇದೆ, ಹೋಗಿ ಬರ್ತೀನಿ. ಏಯ್, ನಿಂತ್ಕೊಳ. ಅಯ್ಯ, ಈಗೇನಮ್ಮ ಆ ಜ್ಯೋತಿಷಿನ ಹುಡ್ಕೊಂಡು ಹೋಗಿ ಅವ್ನ ಬಂಡವಾಳನ ಬಯಲು ಮಾಡ್ಬೇಕಾ ನೀನು? ಇಲ್ಲ ಕಣೋ ಅರ್ಜುನ, ನೋಡು ಇವರೆಲ್ಲ ಏನೋ ಒಂದ್ ಸಂಚು ಮಾಡಿ ಅನು ಅಶ್ವಿನ್ ಮದ್ವೆ ಆಗೋ ಹಾಗೆ ಮಾಡಿದ್ರು ನನ್ ಮಗ ಅಶ್ವಿನ್ ಬದ್ಲಾಗ್ಬಾರ್ದು. ಇಷ್ಟೊತ್ತು ನಾನು ಹೇಳಿದ್ದೇನಮ್ಮ, ಅವನ್ ಬದ್ಲಾಗಲ್ಲ ಅಂತ ತಾನೆ? ಆಗಲ್ಲ. ಆದ್ರೂ ಅರ್ಜುನ, ಹೋದ್ಸಲ ಇವರೆಲ್ಲ ಏನೇನೋ ಪ್ಲಾನ್ ಮಾಡಿ ಮುಹೂರ್ತದವರೆಗೂ ಅಶ್ವಿನ್ ಲಾಕ್ ಮಾಡ್ಬಿಟ್ರು. ಪ್ರತಿ ಸಲ ನೀನ್ ರಿಸ್ಕ್ ತಗೊಳಕ್ ಆಗಲ್ಲ. ನೋಡು, ನೀನ್ ಈ ಸಲ ಮೊದ್ಲೇ ಹೇಳ್ಬಿಡು ಹುಷಾರಾಗಿರ್ಬೇಕು ಅಂತ. ಹೇಳ್ತೀನಿ. ಅರೆ, ನೀವ್ಯಾಕೆ ಇಬ್ರು ಜಿಟ್ಟಿ ಸುಡ್ತಾ ಇದೀರ ನನ್ನನ್ನ? ನಿಜ ಹೇಳ್ರಿ, ಅಲ್ಲಮ್ಮ ಮಾತಾಡ್ತಿದ್ರೆ ನೀವ್ ಯಾಕೆ ನಗ್ತಾ ಇದ್ರಿ? ವೆರಿ ಸಿಂಪಲ್ ಮೇಡಮ್ ಅವರೇ, ನಗು ಮತ್ತು ನಗ್ತೆ ಅಷ್ಟೇ. ಸುಳ್ಳು ಹೇಳ್ಬಿಡಿ ಚಿಕ್ಕಪ್ಪ, ನಿಮ್ ನಗು ಹಿಂದೆ ಏನೋ ವಿಷಯ ಇತ್ತು, ಅದು ನೀವು ಬಚ್ಚಿಡ್ತಿದ್ದೀರಾ, ಅದೇನು ಅಂತ ಹೇಳಿ. ಅದು ಅನು ಸ್ವಲ್ಪ ಹೊತ್ತಿನಿಂದೆ ಒಳ್ಳೆ ಹ್ಯಾಪಿ ಮೂಡ್ ಅಲ್ಲಿ ಮನೆ ಒಳಗಡೆ ಬಂದಿದ್ದೆ, ನನ್ನ ಮೂಡೆಲ್ಲ ಹಾಳು ಮಾಡ್ಬಿಟ್ರಿ. ಸದ್ಯ ನನ್ನ ಫೋನ್ಗೆ ಏನಾಗಿಲ್ವಲ್ಲ. ಈ ಹಿಂದೆ ಕೂಡ ಎಷ್ಟೋ ಟೆಂಡರ್ ವಿಚಾರದಲ್ಲಿ ನಾನು ಗೆದ್ದಿದ್ರು ಕೂಡ ಈ ಗೆಲುವು ಮಾತ್ರ ನನಗೆ ತುಂಬಾ ಸ್ಪೆಷಲ್. ಯಾಕೆಂದ್ರೆ ಈ ಟೆಂಡರ್ ಕೋಟ ಮಾಡಿದ್ದು ನೀನೆ. ಅದಕ್ಕೆ ನಾನು ನಿನಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ. ಅದಕ್ಕೆ ನೋಡಿ, ಎಲ್ಲ ರೆಕಾರ್ಡ್ ಮಾಡಿದ್ದೀನಿ. ನೀವ್ ಹೇಳ್ತಿರೋದು ಕರೆಕ್ಟ್ ಚಿಕ್ಕಪ್ಪ, ನನಗಿವಾಗ ಬರ್ತಿರೋ ಕೋಪಕ್ಕೆ ಅವರಿಬ್ರು ಸುಟ್ಟ ಹಾಕ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಅದಿವಾಗ ಆಗ್ದಿರೋ ಕೆಲಸ. ಪೂಜಾ, ಇಲ್ಲೋಡು, ನೀನ್ ಹೇಳಿ ಡ್ರೆಸ್ ಹಾಕೊಂಡಿದ್ದೀನಿ, ಓಕೆನಾ? ಓಕೆ, ಸೂಪರ್. ಮೊಬೈಲ್ ಅಲ್ಲಿ ನೋಡಿದ್ರೆ ಸಾಕಾಗಲ್ಲ, ಬೇಗ ಹೊರಟ್ ಬಾ. ನಾನ್ ರೆಡಿ, ನೀನು? ನಾನು ಆಲ್ಮೋಸ್ಟ್ ರೆಡಿ, ನೀನೇ ಲೇಟು. ಓಕೆ ಡಿಯರ್, ಐ ವಿಲ್ ಬಿ ದೇರ್. ಓಕೆ, ಬಾಯ್. ಗೊಂಬೆ ಗೊಂಬೆ ಗೊಂಬೆ, ನಿನ್ನ ಮುದ್ದಾಡಬೇಕು ನಾನು ಗೊಂಬೆ.